ಸಿನಿಮಾಗಳ ಮೇಲೆ ಟಾರ್ಗೆಟ್ ಮಾಡಿರುವಂಥದ್ದು. ಸರ್, ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ ಅಥವಾ ಯಾವ್ದಾರು ಒಂದು ನಡೆದಿದೆ ಅಂದಾಗ ಮಾತ್ರ ಅವ್ರು ಬರ್ತಾರೆ. ನಾವು ಅವರು ರೇಡ್ ಮಾಡಿದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ವಿಲನ್ಗಳಾಗಿ ತೋರಿಸೋದು ತಪ್ಪಾಗ್ಬಿಡುತ್ತೆ. ಎಲ್ಲೋ ಮಿಸ್ಟೇಕ್ಗಳಾಗಿರ್ತವೆ, ಬರ್ತಾರೆ, ನೋಡ್ತಾರೆ. ಸರಿ ಇದ್ದಲ್ಲಿ ನಮಗೆ ಪೆನಾಲ್ಟಿಗಳು ಬೀಳಲ್ಲ, ಸರಿ ಇದ್ದಲ್ಲಿ ಎಲ್ಲೋ ಪೆನಾಲ್ಟಿಗಳು ಬೀಳ್ತವೆ. ಐ ಥಿಂಕ್ ದಟ್ ವಿ ಶುಡ್ ಅಪ್ರಿಷಿಯೇಟ್ ಆಲ್ ದಟ್ ಆಲ್ಸೋ. ಸಿ, ಗೌರ್ಮೆಂಟ್ ಇರೋದು ಎಲ್ಲದೂ ಕರೆಕ್ಟಾಗಿ ಹಾಕ್ಸೋದಿತ್ತು. ನಮ್ಮ ಮನೆ ಮೇಲೆ ಬರ್ತಿದ್ದಾಗೆ ಬರ್ತಿದ್ದಾರೆ ಅಂತ ತಪ್ಪು ಅಂತ ಮಾಡಿ ಇನ್ನೊಂದು ಊಹೆಗಳು ನಡೀತಾ ಇರುತ್ತೆ. ರೇಡ್ ನಡೆಯೋ ತನಕ ಹೊರಗಡೆ ಯಾವುದೇ ವಾಹಿನಿಗಳಲ್ಲಾಗಿ ಒಂದು ಅಲ್ಪ ಸ್ವಲ್ಪ ಕೇಳಿರೋದ್ರ ಬಗ್ಗೆ ಹೋಗ್ತಾರೆ. ಅವ್ರಿಗೂ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಇದು ಕ್ಲಿಯರ್ ಯು ಕೆನಾಟ್. ಯಾರನ್ನೂ ನಾವು ರಾಂಗ್ ಅಂತ ಹೇಳೋದು ತಪ್ಪಾಗ್ತದೆ. ನನಗೆ ಫಸ್ಟ್ ಟೈಮ್ ಆಗಿದೆ ಸರ್, ಇದು ಫಸ್ಟ್ ಟೈಮ್ ಆಗಿದೆ. ನೋ ಸರ್, ಐ ಥಿಂಕ್ ಐ ವಾಸ್ ಫ್ರಮ್ ದ ಡೇ ನಾನು ಬಂದಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ ಐ ಆಮ್ ಫೈನ್ ಸರ್. ಯಾಕಂತಂದರೆ ನಾವು ಕರೆಕ್ಟ್ ಆಗಿದ್ದೀವಿ ಅಂದಾಗ ಸಿ ಎಲ್ಲರ ಮನೆಯಲ್ಲೂ ಎಲ್ಲರೂ ಒಂದು ಅಲ್ಪ ಸ್ವಲ್ಪ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಬೀಳುತ್ತೆ. ತೂಕ ಜಾಸ್ತಿ ಇರ್ಬೋದು, ಕೆಲವು ಕಡೆ ತೂಕ ಕಮ್ಮಿ ಇರ್ಬೋದು. ಬಟ್ ಹಾಗಂದ್ಬಿಟ್ಟು ನಾನು ರಾಂಗ್ ಅಂತ ಹೇಳೋದಕ್ಕಾಗೋದು. ನಾನು ಹಂಗಂತ ಟೆನ್ಷನ್ ಮಾಡ್ಕೊಂಡು ಕೂರೋದು ಏನು, ನಾನೆಂತೂ ಏನು ಮಾಡಿದ್ದೀನಿ ಸರ್. ಯಾರು ಅಂದರೆ ನಿಮ್ಮದೇನು ತಪ್ಪಿಲ್ಲ ಅಂತ ಇಲ್ಲ ಸರ್, ನಮ್ಮದು ತಪ್ಪು ಅನ್ನೋದು ನೀವು ಆರ್ ನಾಟ್ ಗೆಟಿಂಗ್ ಮೀ. ವಾಟ್ ಆಮ್ ಸೇಯಿಂಗ್ ಇಸ್, ಅವ್ರು ಬಂದಿದ್ದಾರೆ ಅಂದರೆ ಯಾವುದೋ ಟಿಪ್ ಆಫ್ ಮೇಲೆ ಬಂದಿರ್ತಾರೆ, ವಿಷಯಗಳಿರುತ್ತೆ. ಎಲ್ಲ ಕಡೆಯೂ ಏನಾದ್ರು ಒಂದು ಅವ್ರು ಕಲೆಕ್ಟಿವ್ ಇಲ್ಲದೆ ಯಾರೂ ಇಲ್ಲ, ಅವ್ರು ಯಾರೂ ಬರೋಲ್ಲ. ಬಟ್ ಹಾಗಂದಾಗ ಬಂದ ಮೇಲೆ ಕ್ಲೀನ್ ಅಂತ ಕೊಟ್ಟಾಗ ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಎನಿ ಪ್ರಾಬ್ಲಮ್. ಸರ್, ಇವಾಗ ಹೈ ಬಜೆಟ್ ಸಿನಿಮಾಗಳು ಒಂದು ಬಂದಿದೆ, ಹೈ ಬಜೆಟ್ ಸಿನಿಮಾಗಳಲ್ಲಿ ರೈಡ್ ಮಾಡಿದ್ದಾರೆ. ಇಲ್ಲ, ಅದು ಸತ್ಯ ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಡೌಟ್. ಯಾಕಂದರೆ ಈ ಮೂರೇ ಸಿನಿಮಾದಲ್ಲಿ ಸಂಬಂಧಪಟ್ಟಂಗೆ ಆಗಿರೋದ್ರಿಂದ ಅದು ಡೌಟ್. ಬಟ್ ಅದೊಂದು ಅಸಂಪ್ಷನ್ ಅಷ್ಟೇ, ಅದೊಂದು ಅಸಂಪ್ಷನ್ ಅಷ್ಟೇ. ಅದನ್ನು ನಾವು ಇದರಿಂದಾನೇ ಅಂತ ಹೇಳೋ ತಪ್ಪಾಗುತ್ತೆ. ಬಿಕಾಸ್ ವಿ ಆರ್ ನೋ ಬಡಿ ಶ್ಯೂರ್ ಆ್ಯಕ್ಚುಲಿ ವೈ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ರೈಡ್ ಆದರೆ ನಿರ್ಮಾಪಕರು ಹೈ ಬಜೆಟ್ ಸಿನಿಮಾ ಮಾಡೋಕ್ಕೆ ಹೆದರ್ತಾರೆ ಅಂತ? ಇಲ್ಲ, ಖಂಡಿತ ಹೈ ಬಜೆಟ್ ಸಿನಿಮಾ ಮಾಡಿನೂ ಎಲ್ಲ ಕ್ಲೀನಾಗಿರ್ಬೋದಲ್ಲ, ಡಾಕ್ಯುಮೆಂಟೇಷನ್ಸು ಪೇಮೆಂಟ್ಸು. ಅದು ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ಇಲ್ಲ ಸರ್, ನಾವು ಕರೆಕ್ಟಾಗಿರೋ ಯಾವುದಕ್ಕೂ ಭಯ ಪಡೋ ನೆಸೆಸಿಟಿ, ಯಾರು ಭಯ ಪಡೋ ನೆಸೆಸಿಟಿನೇ ಇಲ್ಲ.